35 ವರ್ಷದ ದ್ವೇಷವನ್ನ ಮರೆತು ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ಜೋಡೆತ್ತು ಅನ್ಕೊಂಡು ರಾಜಕಾರಣ ಮಾಡ್ತಾರೆ. ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದ್ರಿ, ಹೋರಾಟ ಮಾಡ್ಗೆದ್ದಿದ್ದು ಕಾಂಗ್ರೆಸ್ ವಿರುದ್ಧ, ನೀವು ಸರ್ಕಾರ ಬೇರೆ ನಡೆಸಿದ್ರಿ ಒಂದಷ್ಟಿನ. ಸೊ ಆದರೆ ಮೇಲ್ಮಟ್ಟದ ನಾಯಕರು ಒಂದಾದರೂ ತಳಮಟ್ಟದ ಮಂಡ್ಯ ನಾಯಕರುಗಳು ಯಾಕೆ ಒಂದಾಗಲಿಲ್ಲ ಅಂತ ಆ ಸಂದರ್ಭದಲ್ಲಿ ನಾನು ಅವತ್ತು ಹೇಳಿದ್ದೆ. ನಾವು ಏನೇ ಮಾಡಿದ್ರು, ಏನೇ ಸರ್ಕಾರ ಮಾಡೋದು, ಮೊದಲನೇ ನಿಮ್ಮ ವಿಷಯದಲ್ಲಿ ಹೇಳಿಬಿಡ್ತೀವಿ, ಕೇಳ್ಕೊಳ್ಳಿ. ಈಗ ನಾವು ಪರಸ್ಪರ ಕಚ್ಚಾಡಿಕೊಂಡು ರಾಜಕಾರಣ ಪರಸ್ಪರ ಮಾಡಿಕೊಂಡು ಕಾಂಗ್ರೆಸ್ಸು ಜನತಾದಳ ಅಲ್ಲಿ ಬಂದಿದೆ. ನಮ್ಮ ಮೇಲ್ಮಟ್ಟಕ್ಕೆ ಯಾವುದೋ ಒಂದು ಕಾರಣಕ್ಕೋದ ಒಳ್ಳೆ ಉದ್ದೇಶಕ್ಕೂ ಮತ್ತೊಂದಕ್ಕೂ ನಾವು ಒಂದಾದ ತಕ್ಷಣ ಕೆಳಮಟ್ಟದ ಕಾರ್ಯಕರ್ತರು ಒಂದಾಗೋದು ಭಾಳ ಕಷ್ಟ ಆಗ್ತದೆ. ಈಗ ನನ್ನ ಕ್ಷೇತ್ರದಲ್ಲಿ ನಾವು ಏನು ಕಾಂಗ್ರೆಸ್ನವ್ರಿಗೇನು ಮೋಸ ಮಾಡಿರಲಿಲ್ಲ, ಅವ್ರಿಗೂ ಸಹ ಆದ್ಯತೆ ಕೊಡ್ತದೆ. ಯಾಕಂದರೆ ಸಮ್ಮಿಶ್ರ ಸರ್ಕಾರ ಇತ್ತು, ನಮ್ಮ ನಾಯಕರುಗಳು ಹೇಳಿದರು. ಆದರೆ ಅವರ ಮನಸ್ಸುಗಳು ಒಂದು ಹುಡುವಲ್ಲ, ಅದು ಕಷ್ಟ ಆಗ್ತದೆ. ಅವತ್ತೊಂದು ಮಾತು ಸುಮ್ಮನೆ ಕರೆದ್ಬಿಟ್ಟು ಬನ್ನಿ ರಮೇಶ್ ಬಾಬು ಅವರೇ, ಬನ್ನಿ ಚೆಲುವಣ್ಣ ಅವರೇ ಬನ್ನಿ ಅನ್ಕೊಂಡು ಕರ್ಕೊಂಡು ಮಾಡಿದರೆ ಲೋಕಸಭೆ ಆರಾಮಾಗಿ ಗೆಲ್ಬೋದಿತ್ತಲ್ಲ. ನಿಖಿಲ್ ಪ್ರತಿಷ್ಠೆಗೆ ಬಿದ್ರ ಅಂತ ಒಂದು ದೊಡ್ಡ ಷಡ್ಯಂತ್ರ. ಅದು ದೊಡ್ಡ ಷಡ್ಯಂತ್ರ, ಮುಖಭಂಗ ಮಾಡಬೇಕು, ಈ ಸರ್ಕಾರವನ್ನು ತೆಗಿಬೇಕು ಅಂತಕ್ಕಂಥದ್ದರಿಂದ ಇದು ಒಂದು ಪಾರ್ಟ್ ಅಷ್ಟೇ. ನೀವು ಕೂತಿರೋ ಜಾಗದಲ್ಲೇ ಕೂತ್ಕೊಂಡು ಚಲರಾಜಸ್ವಾಮಿ ಮಾತಾಡ್ತಾರೆ. ನಾವು ಯಾರು ಕೂಡ ಕಾಣ್ರಲ್ಲ, ನಮ್ಮ ಸ್ನೇಹಿತ ಯಾರು ಕಾಣ್ರಲ್ಲ ನಿಖಿಲ್ ಕುಮಾರಸ್ವಾಮಿ ಸೋಲಿಗೆ ಅಂತ ಹೇಳ್ತಾರೆ. ಕಳ್ಳ ಯಾವತ್ತು ಕಳ್ಳ ಅಂತ ಹೇಳ್ಕೊಳ್ಳಲ್ಲ. ಆದರೆ ಕಳ್ಳ ಆತ್ಮೆ ಆಗಿರ್ತಾನೆ, ಮಾಡೋದೆಲ್ಲ ಮಾಡಿರ್ತಾರೆ. ಈಗ ವಿಚಿತ್ರ ಏನು ಅಂದರೆ, ಮಂಡ್ಯ ಜಿಲ್ಲೆಯಲ್ಲಿ BJP ಕಾಂಗ್ರೆಸ್ ಹೊಂದಿರ್ತದೆ ಯಾವಾಗಲೂ. ಮಂಡ್ಯ ಜಿಲ್ಲೆಯಲ್ಲಿ ಜನತಾದಳ ಸಪ್ರೇಟ್ ಆಗಿರ್ತದೆ. ಇದು ವಿಪರ್ಯಾಸ. ಓಕೆ, ಕಾರ್ಯಕರ್ತರು ಹೇಗಿದಾರೋ ಗೊತ್ತಿಲ್ಲ. ದೊಡ್ಡ ಮಟ್ಟದಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಹೋದ ಮೇಲೆ ಸಂಪೂರ್ಣ ಯಾರು ಮಾತು ನಡೀತಾ ಇದೆ? JDSನವ್ರು BJP ಜೊತೆ ಹೋಗ್ಬೋದು, ಕಾಂಗ್ರೆಸ್ನವ್ರು ಯಾಕೆ ಹೋಗ್ಬಾರ್ದು ಅಂತ ಕೇಳ್ತಾರೆ. ಅದೇ ಹೇಳೋದು, ನಾನು ಅದಕ್ಕೆ ಹೇಳ್ತಾ ಇರ್ತೀನಿ. ಬೆಳಿಗ್ಗೆ ಹೊತ್ತು ಕಾಂಗ್ರೆಸ್ಸು, ರಾತ್ರಿ ಹೊತ್ತು BJP. ಯಾಕೆ ಹೋಗ್ಬೋದು, ಯಾಕೆ ಹೋಗಲ್ಲ ಅಂತ ಅಂದರೆ ಅವರು ನಮ್ಮ ಸರ್ಕಾರ ತೆಗಿಲಿಕ್ಕೆ ಅವ್ರಿಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ರು. ಆ ಕೃತಜ್ಞತೆಗೆ BJPನವರು ಅವ್ರಿಗೆ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಸಿಂಪಲ್. ಇವರೆಲ್ಲ ಕಾರಣೀಭೂತರು, ನಮ್ಮ ಸರ್ಕಾರ ತೆಗಿಯೋದಕ್ಕೆ ಇವರೆಲ್ಲ ಕಾರಣೀಭೂತರು.